ರೀ ನನ್ನ ಹೆಸರು ಕಲಾವತಿ ಭಟ್ ಅಂತೇಳಿ ನಮ್ಮೂರು ಹುಲ್ಲಂಬಿ ರೀ ನಾವು ಡಿಟಲ್ ಗ್ರೀನ್ ಹಾಗೂ ಬೈಫ್ ಸಂಸ್ಥೆ ಕೆಲಸ ಮಾಡ್ತಾ ಇವತ್ತಿನ ದಿವಸ ಕೊಟ್ಟಿಗೆ ಗೊಬ್ಬರನ ಹೆಂಗೆ ತಯಾರು ಮಾಡಬೇಕು ಹೆಂಗೆ ಸಂ ಅದನ್ನು ಹೆಂಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಬ್ಬರು ರೈತರು ಸ್ವಲ್ಪ ತಿಳಿಸ್ಕೊಡ್ತಾರೆ ನಮಸ್ಕಾರ ರೀ ಇವತ್ತು ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡಿರಿ ನಮಸ್ಕಾರ ನೋಡಿರಿ ನನ್ನ ಹೆಸರು ವಿನಾಯಕ್ ಮಹಾಬಲೇಶ್ವರ ಭಟ್ ಅಂತ ಕಲಗಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದಲ್ಲಿ ನನ್ನ ವಾಸವ ವಾಸ ಇದೆ ಇದು ಕಲಗಟ್ಟಗಿ ತಾಲೂಕು ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಬರುತ್ತದೆ ನನ್ನ ಕುಟುಂಬದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಮತ್ತು ನನ್ನ ಒಬ್ಬ ಮಗ ಹಾಗೂ ನಮ್ಮ ಒಂದು ಆಳ ಸಮೇತ ನಾವು ಈ ಒಂದು ಕೃಷಿಯ ಜಮೀನಿನಲ್ಲೇ ಅಂದರೆ ನಮ್ಮದು ಇಲ್ಲಿ ಕ್ಷೇತ್ರ ಒಂದು ಏಳು ಎಕರೆ ಜಮೀನಿದೆ ಈ ಜಮೀನಲ್ಲೇ ಸಾಧಾರಣ ಒಂದು ಹದಿನೈದು ವರ್ಷದಿಂದ ಈ ಕೃಷಿಯಲ್ಲೇ ನನ್ನ ಜೀವನವನ್ನು ತಡಿಸಿಕೊಂಡು ವಾಸ ಮಾಡ್ತಾಯಿದ್ದೇನೆ ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಜಮೀನಲ್ಲಿ ಬೆಳೆಯುವಂಥ ಬೆಳೆಗಳಂದರೆ ಈ ಮೂಲ ಆಧಾರವಾಗಿರ್ತಕ್ಕಂಥ ನಮ್ಮ ಹೈನುಗಾರಿಕೆಗೆ ಅನುಕೂಲವಾಗಿರ್ತಕ್ಕಂಥ ಹುಲ್ಲಿನ ಬೆಳೆಗಳು ಮತ್ತು ಗೋವಿನ ಜೋಳಿನ ಬೆಳೆಗಳು ಇಂತಹವುಗಳನ್ನೇ ಪ್ರಾಮುಖ್ಯವಾಗಿ ನಾನು ನನ್ನ ಕೃಷಿ ಕ್ಷೇತ್ರದೊಳಗೆ ಇದ್ದೇನೆ ನಾನು ನಮ್ಮ ಜಮೀನಿನಲ್ಲಿ ಈ ಒಂದು ಹೈನುಗಾರಿಕೆ ಉದ್ಯೋಗವನ್ನು ಪ್ರಮುಖವಾಗಿ ಕೈಕೊಂಡಿದ್ದು ನಾಲ್ಕು ಎಮ್ಮೆಗಳು ಮತ್ತು ಮೂರು ಮಿಶ್ರ ತಳಿ ಆಕಳುಗಳು ಹಾಗೂ ಇನ್ನು ಕರ ಮರಿಗಳು ಸೇರಿ ಒಂದು ಹನ್ನೆರಡು ಹದಿಮೂರು ಜನಗಳು ನನ್ನ ಒಂದು ಕೊಟ್ಟಿಗೆಯಲ್ಲಿ ಇರ್ತವೆ ಇವತ್ತಿನ ದಿವಸ ರಾಸಾಯನಿಕ ಗೊಬ್ಬರಗಳಿಗೆ ಯಾರೋ ತಯಾರು ಮಾಡಿದ್ದನ್ನು ನಮ್ಮ ಹೊಲಕ್ಕೆ ತಂದು ನಮ್ಮ ಜಮೀನಲ್ಲಿ ಹಾಕಿ ನಮ್ಮ ಜಮೀನನ್ನು ನಮ್ಮ ಪರಿಸರವನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡಿರುವಂಥ ಈ ಒಂದು ಅನಾಹುತಕಾರಿ ಸಂದರ್ಭ ಇವತ್ತು ನಮ್ಮ ದೇಶದಾದ್ಯಂತ ಸೃಷ್ಟಿಯಾಗಿದೆ ಆದರೆ ನಮ್ಮದೇ ಆದಂಥ ಒಂದು ಈ ಗೊಬ್ಬರದ ಒಂದು ಗೊಬ್ಬರ ನಮ್ಮ ಸಗಣಿ ಗೊಬ್ಬರದ ಮುಖ್ಯವಾದ ಒಂದು ಬಳಕೆ ಈ ಸಂದರ್ಭದಲ್ಲಿ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ನಮ್ಮಲ್ಲೇ ಇರುವಂಥ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಎಷ್ಟೋ ರೈತರು ಅವನ್ನ ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಅವುಗಳನ್ನು ನಾವು ಯಾವ ರೀತಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಬೆಳೆಗೆ ಅನುಕೂಲಕರವಾಗಿ ಉಪಯೋಗಿಸಿಕೊಂಡು ಸ್ವಾವಲಂಬಿ ಆಗಬಹುದು ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಒಂದನೇ ಅಂಶ ಅಂದರೆ ವಿಪರೀತ ಹಣ ಖರ್ಚಾಗುತ್ತದೆ ಮತ್ತು ಈ ನಮ್ಮ ಪರಿಸರದ ಮೇಲೆ ನಾವು ಕಲ್ಪನೆಗೂ ಊಹಿಸಿದಂಥ ದುಷ್ಪರಿಣಾಮ ನಮ್ಮ ಪರಿಸರದ ಮೇಲೆ ಆಗ್ತಾಯಿದೆ ಹಾಗೂ ಈ ಒಂದು ನಮ್ಮ ಭರಿತವಾದಂಥ ಆರೋಗ್ಯಕ್ಕೂ ಸಹ ನೇರವಾಗಿ ಒಂದು ವಿಷಕಾರಿಯಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದರೆ ಏನದೇನು ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಇವತ್ತು ಈ ನಮ್ಮ ನೈಸರ್ಗಿಕವಾಗಿ ನಾವೇ ಉತ್ಪಾದಿಸಿ ಬಳಸಿ ಒಂದು ಉತ್ಪಾದನೆಯಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವಾದಂಥ ಈ ಶಗಣಿ ಗೊಬ್ಬರವನ್ನು ಉಪಯೋಗಿಸೋ ಉಪಯೋಗಿಸುವುದರಿಂದ ಒಂದನೇದಾಗಿ ನಮ್ಮ ಹಣ ನಮ್ಮಲ್ಲೇ ಉಳಿತ ಖರ್ಚಾಗುವಂಥ ಹಣ ನಮ್ಮಲ್ಲೇ ಉಳಿತಾಯ ನಮಗೆ ಉಳಿಯುತ್ತೆ ಒಂದು ಹಾಗೂ ಈ ಒಂದು ಪರಿಸರದ ಮೇಲೆ ಬೀರ್ತಕ್ಕಂಥ ಒಂದು ದುಷ್ಪರಿಣಾಮ ಈ ಒಂದು ಶಗಣಿ ಗೊಬ್ಬರದಿಂದ ಬೀಳೋದಿಲ್ಲ ಹಾಗೂ ಮೂರನೇ ಅಂಶ ಈ ಒಂದು ನಮ್ಮ ಆರೋಗ್ಯ ಏನಿದೆ ಈ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿ ದುಷ್ಪರಿಣಾಮವನ್ನು ಬೀರೋದಿಲ್ಲ ಈಗ ಈ ಒಂದು ಶಗಣಿ ಗೊಬ್ಬರವನ್ನು ಅಚ್ಚುಕಟ್ಟಾಗಿ ನಮ್ಮ ಸಾರಜನಕ ಹಾಳಾಗದಂತೆ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ತಮಗೆ ತ ನಾನು ಇದ್ದೇನೆ ಮೊದಲನೇದಾಗಿ ಈ ಗೊಬ್ಬರ ಗುಂಡಿಯನ್ನು ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈ ಒಂದು ನಮ್ಮ ಈ ಗೊಬ್ಬರ ಗುಂಡಿಯನ್ನು ಮಾಡುವಂಥ ಜಾಗ ಸ್ವಲ್ಪ ಎತ್ತರ ಜಾಗದೊಳಗೆ ಇರಬೇಕು ಯಾಕಂದರೆ ಆ ಮಳೆ ನೀರು ಅದರಲ್ಲಿಗೆ ಹೋಗಿ ಅದರಲ್ಲಿ ಇರುವಂಥ ಸತ್ವಾಂಶಗಳು ಪೋಷಕಾಂಶಗಳು ಸುಮ್ಮನೆ ಆ ನೀರಿನ ಜೊತೆಗೆ ಪೋಲಾಗಿ ಬಿಡ್ತಾವೆ ಹಾಗಾಗಿ ಎತ್ತರ ಮಟ್ಟದೊಳಗೆ ಗು ಗುಂಡಿಯನ್ನು ನಾವು ತೋಡಿಸ್ಬೇಕಾಗ್ತದೆ ಇವತ್ತು ಒಂದು ನಾವು ತೆಗ್ಗ ತೆಗ್ದಂಥ ಒಂದು ಮಣ್ಣನ್ನು ಬಾಜುನ ನಾವು ಒಗೆಯೋದ್ರಿಂದ ಹೊರಗಡೆಯಿಂದ ಬಂದ ನೀರು ಒಳಗಡೆ ಹೋಗದೆ ಹೊರಗಡೆಯಿಂದನೇ ಪಾಸಾಗಿ ಹೋಗ್ತಾ ಇದೆ ಆದಷ್ಟರ ಮಟ್ಟಿಗೆ ಈ ಒಂದು ಗೊಬ್ಬರ ಗುಂಡಿ ಈ ನಾವು ಕಟ್ಟಿರುವಂಥ ಒಂದು ಕೊಟ್ಟಿಗೆಯ ಪಕ್ಕದಲ್ಲಿಯೇ ನಿರ್ಮಾಣ ಮಾಡಬೇಕು ಆ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡುವಂಥ ಸ್ಥಳವೂ ಸಹಿತ ಈ ಒಂದು ಗೊಬ್ಬರ ಗುಂಡಿಯಿಂದ ಎತ್ತರ ಮಟ್ಟದೊಳಗೆ ಇರಬೇಕು ಸ್ವಲ್ಪ ಅನುಕೂಲ ಇರುವಂಥ ರೈತರು ಈ ಕೊಟ್ಟಿಗೆ ಹಾಗೂ ಗೊಬ್ಬರ ಗುಂಡಿಯ ಮಧ್ಯದಲ್ಲಿ ಒಂದು ಈ ಗೊಬ್ಬರ ನೀಲ ಸ್ಥಾವರವನ್ನು ನಿರ್ಮಿಸಿದ್ದಾದರೆ ದನದ ಮನೆಯಿಂದ ನೇರವಾಗಿ ನಾವು ಆ ಸ್ಲರಿಯನ್ನು ಗ್ಯಾಸ್ ಪ್ಲಾಂಟಿಗೆ ಬಿಟ್ಟು ಗ್ಯಾಸ್ ಪ್ಲಾಂಟ್ನಿಂದ ನೇರವಾಗಿ ತಿಪ್ಪಿಗೆ ಆ ಒಂದು ಸ್ಲರಿ ಬರೋದರಿಂದ ಸಮಯದ ಉಳಿತಾಯ ಹಾಗೂ ಇಂಥ ಗೊಬ್ಬರ ಆಗ್ತೈತೆ ಅಂದರೆ ಅದನ್ನು ನಿಮಗೆ ಹೇಳಕ್ಕೆ ಸಾಧ್ಯ ಇಲ್ಲ ಪುಡಿ ಜಸ್ಟ್ ಲೈಕ್ ಒಂದು ಹಿಟ್ಟು ರವಾನೋ ಆ ಥರದ ಒಂದು ಗೊಬ್ಬರವನ್ನು ನಾವು ಪಡೆಯಬಹುದು ಅಂತ ಹೇಳ್ತೇನೆ ಈ ಗೊಬ್ಬರ ಗುಂಡಿಯ ಸೈಜನ್ನು ನಮ್ಮ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಮಾಡ್ಕೋಬೋದು ಈಗ ನಮ್ಮಲ್ಲೇ ಉದಾಹರಣೆಗೆ ಒಂದು ಹನ್ನೆರಡು ದನಗಳ ಇವೆ ಅಂತ ಹೇಳಿದೆ ಈ ಒಂದು ಪ್ರಮಾಣಕ್ಕೆ ಹತ್ತು ಗುಣಿಲೆ ಹತ್ತು ಉದ್ದಾಗಲ ಹತ್ತು ಹತ್ತು ಮತ್ತು ಆಳವನ್ನು ನಾಲ್ಕರಿಂದ ಐದು ಫೂಟ್ವರೆಗೆ ನಾವು ಆಳವಾದಂಥ ಒಂದು ಗುಂಡಿಯನ್ನು ತೋಡ್ಬೋದು ಇನ್ನು ಈ ಗೊಬ್ಬರ ತಯಾರಿಕೆಗೆ ಏನನ್ನ ಸಾಮಗ್ರಿಗಳು ಬೇಕು ಅಂತಂದರೆ ಈ ನೈಸರ್ಗಿಕವಾಗಿ ಸಿಗುವಂಥ ಯಾವುದೇ ಹಸಿರು ಸೊಪ್ಪಾಗಬಹುದು ನಮ್ಮ ಹೊಲದ ಒಂದು ಅಂಚಿಗೆ ನಾವು ಎಲ್ಲ ಇಡೀ ಪೂರ ಅಂಚಿಗೆ ಈ ಗ್ಲುರಿಸಿಡಿಯ ಗೊಬ್ಬರದ ಒಂದು ಗಿಡವನ್ನು ಹಚ್ಚಿ ಗಿಡ್ಡಗಳನ್ನು ಹಚ್ಚೇವೆ ಆ ಒಂದು ಸೊಪ್ಪನ್ನು ಇದು ಈ ಗೊಬ್ಬರಕ್ಕೆ ನಾವು ಯಾವುದೇ ಹಸಿರು ಸೊಪ್ಪನ್ನು ಉಪಯೋಗ ಮಾಡ್ಬೋದು ಅದರಲ್ಲಿ ನಮ್ಮಲ್ಲಿ ನಾನು ಬಳಸೋದು ಹೆಚ್ಚಾಗಿ ಈ ಒಂದು ಗ್ಲಿರಿಸಡಿಯ ಅಂದ್ರೆ ಈ ಗೊಬ್ಬರದ ಸೊಪ್ಪನ್ನು ಅಧಿಕವಾಗಿ ನಾ ಬೆಳೆಸ್ತೇನೆ ಇದೆ ಇದು ಇದು ಗೊಬ್ಬರ ಗಿಡ ಇದು ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರ ಈಗ ಇದೇ ಒಂದು ಗೊಬ್ಬರದ ಗಿಡ ಅಥವಾ ನಾವು ಗ್ಲಿರಿಸಿಡಿಯ ಅಂತ ಹೇಳ್ಬೋದು ಈ ಗೊಬ್ಬರ ಗಿಡ ಹಾಕೋ ಮುಂದನೂ ಸಹಿತ ನಾವು ಆದಷ್ಟು ಎಳೆ ಒಂದು ಸೊಪ್ಪನ್ನು ಅಥವಾ ಕಾಂಡವನ್ನ ಬಲ್ತಿದ್ದ ಆಗಬಾರ್ದು ಬಲ್ತಿದ್ದಂದ್ರೆ ಇದು ಬೇಗನೆ ಕೊಳಿಯೋದಿಲ್ಲ ಅನ್ನೋ ದೃಷ್ಟಿಯಿಂದನೇ ನಾವು ಗೊಬ್ಬರಕ್ಕೆ ಹಾಕೋ ಮುಂದೆ ಆದಷ್ಟು ಇವನೇ ನಾವು ತರದ ಈ ರೀತಿ ಒಂದು ಸ್ವಲ್ಪ ಮುರಿದಿರಬೇಕಿದೆ ಹಿಂಗೆ ಅಗದಿ ಏನು ಬಿರ್ಸಿರ್ಬಾರ್ದು ಅಂದ್ರೆ ಮಾತ್ರ ಬೇಗ ಕೊಳಿತೈತಿ ಕಾಂಡ ಬಲ್ತಿದ್ರೆ ಕೊಳೆಯಂಗಿಲ್ಲ ಒಟ್ಟಿಗೆಯಲ್ಲಿ ನಮ್ಮ ಈ ದನಗಳ ಬಿಟ್ಟಂಥ ಒಂದು ಕಸ ಕಡ್ಡೆಗಳಿರ್ಬೋದು ಈ ಹಸಿರು ಸೊಪ್ಪುಗಳಿರ್ಬೋದು ಅವನ್ನ ಮೊದಲ ಒಳಗೆ ಒಂದು ಪದರಾಗಲಿ ಎರಡು ಪದರಾಗಲಿ ನಮ್ಮ ಒಂದು ಫೂಟ್ ಆಗಲಿ ಆ ರೀತಿ ಅವನ್ನ ಮೊದಲು ನಾವು ಆ ತಿಪ್ಪಿ ಗುಂಡಿ ಒಳಗೆ ಹಾಕ್ಕೋಬೇಕು ಹಾಕ 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 ಹಾಕಿ ಹಾಕಿ ಕೊಡುತ್ತೆ ಈಗ ನಾವು ದನದ ಮನೆ ಒಳಗ ಒಂದು ಗ್ಯಾಸ್ ಪ್ಲಾಂಟಿಗೆ ಸೆಗಣಿ ಬಿಡುವಂಥ ಚೇಂಬರ್ ಮಾಡ್ಕೊಂಡಿವಿ ಅಲ್ಲಿಂದ ನೇರವಾಗಿ ಗ್ಯಾಸ್ ಪ್ಲಾಂಟಿಗೆ ಆ ಸ್ಲರಿ ಬರ್ತದೆ ಆ ಸ್ಲರಿ ನೇರವಾಗಿ ಇಲ್ಲಿಂದ ಹೊರಗೆ ಬಂದು ಸೀದಾ ಗೊಬ್ಬರ ತಿಪ್ಪಿಗೆ ಬರ್ತದೆ ಈ ಒಂದು ಸ್ಲರಿನ ನಾವು ನೇರವಾಗಿ ತಿಪ್ಪಿಗೆ ಬಿಡೋದ್ರಿಂದ ಕೇವಲ ತೊಂಬತ್ತು ದಿವಸದ ಒಳಗೆ ಮೃದುವಾದ ಅತಿ ಒಂದು ಶಕ್ತಿಭರಿತವಾದಂಥ ಗೊಬ್ಬರ ನಮಗೆ ನಮ್ಮಲ್ಲೇ ಸಿಗ್ತದೆ ಈ ಒಂದು ಗೊಬ್ಬರ ತಯಾರಿಕೆಯಲ್ಲಿ ನಮ್ಮ ರೈತರು ಕೆಲವು ಸಣ್ಣ ಪುಟ್ಟ ಲೋಪ ದೋಷಗಳನ್ನು ಮಾಡ್ತಾ ಇರ್ತಾರೆ ಅವುಗಳತ್ತ ಈಗ ಗಮನ ಹರಿಸೋಣ ಒಂದನೇದಾಗಿ ಪೂರ ಆ ಒಂದು ಗುಂಡಿಯನ್ನು ಒಣಗಿದ ಸ್ಥಿತಿಯಲ್ಲಿ ಇಡುವುದು ಈ ಒಣಗಿದ ಸ್ಥಿತಿಯಲ್ಲಿ ಇಡೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳು ಆವಿಯಾಗಿ ಹೋಗೋದ್ರಿಂದ ಅದನ್ನು ಆದಷ್ಟು ನೆರಳು ಇರುವಂಥ ಒಂದು ಸ ಇದರ ವಾತಾವರಣವನ್ನು ಅದರ ಮೇಲೆ ನಿರ್ಮಿಸಿರಬೇಕು ಅದು ಯಾವ ರೀತಿ ನಾವು ಮಾಡ್ಬೋದು ಅಂದರೆ ಒಂದು ಆ ಒಂದು ಸುತ್ತಲ ಹಂದ್ರ ಹಾಕ್ಬೋದು ಇಲ್ಲ ಆ ಹಂದ್ರ ಹಾಕಿ ಅದಕ್ಕೊಂದು ಯಾವುದೋ ಒಂದು ಪಡವಲ್ಕಾಯ್ದು ಇರ್ಬೋದು ಕುಂಬಳಕಾಯಿರ್ಬೋದು ಈ ಒಂದು ಬಳ್ಳಿ ಆಗುವಂಥ ಒಂದು ಬೆಳೆಯನ್ನು ನಾವು ಅದಕ್ಕೆ ಹಬ್ಸಿದ್ರೆ ಆ ಒಂದು ಹಾನಿಯನ್ನು ನಾವು ತಡೆಗಟ್ಟಬೋದು ಎರಡನೇದಾಗಿ ಅಲ್ಲಿ ಅದರೊಂದು ಪಕ್ಕದಲ್ಲಿ ಗಿಡ ಇದ್ದರೆ ನೈಸರ್ಗಿಕವಾಗಿ ಅದರ ನೆರಳು ಅದ್ರ ಮೇಲಿದ್ದೆ ಆ ಒಂದು ಹಾನಿಯನ್ನು ಸಹ ನಾವು ತಪ್ಪಿಸ್ಬೋದು ಈ ತಿಪ್ಪೆ ಗೊಬ್ಬರ ಮಾಡೋ ಸಂದರ್ಭದಲ್ಲಿ ಕೊಳೆಯಲ್ಲಾರ್ದಂಥ ವಸ್ತುಗಳು ಅಂದರೆ ಪ್ಲ್ಯಾಸ್ಟಿಕ್ ಇರ್ಬೋದು ಅಥವಾ ಒಂದು ಈ ಈ ಕಟ್ಟಿಗೆ ಸ್ವಲ್ಪ ಈ ಬಿರುಸಾದಂಥ ವಸ್ತುಗಳು ಅವನ್ನ ಹಾಕೋದ್ರಿಂದ ಗೊಬ್ಬರ ತಡವಾಗೇ ಆಗ್ತದೆ ಇವನ್ನ ಹಾಕದೇ ಇದ್ದರೆ ನಮಗೆ ಇನ್ನೂ ಆದಷ್ಟು ಬೇಗನೆ ಗೊಬ್ಬರ ಸಿಗುವಂಥ ಒಂದು ಅವಕಾಶ ಇದೆ ಇದರಲ್ಲಿ ಇದನ್ನು ಕನಿಷ್ಠ ತಿಂಗಳಿಗೆ ಒಂದು ಸಾರಿ ಈ ನಾವು ಹಾಕಿದಂಥ ಕಸ ಕಡ್ಡಿಗಳನ್ನು ಆ ಮತ್ತು ಆ ಸೆಗಣಿಯ ಒಂದು ರಾಡಿಯನ್ನು ಸ್ವಲ್ಪ ನಾವು ಮೇಲಿಂದ ಕೆಳಗೆ ಒಂದು ಹೊಳಿಸಿದಾಗ ಆ ಒಂದು ಕೊಳಿಲಾರ್ದಂಥ ಒಂದು ಪದಾರ್ಥಗಳು ಪೂರ ಕೊಳೆತ ಸ್ಥಿತಿಗೆ ಬಂದು ಉತ್ತಮವಾದಂಥ ಗೊಬ್ಬರ ಆಗ್ತದೆ ನೋಡಿ ಈ ರೀತಿಯಾಗಿ ಇರುವಂಥ ಅಂದರೆ ಇತ್ಲಾಗ ಹಸಿನೂ ಅಲ್ಲ ಇತ್ಲಾಗ ಒಣದು ಅಲ್ಲ ಈ ಥರ ಉದುರ ಗೊಬ್ಬರ ನಮಗೆ ನಾವು ಉತ್ಪಾದನೆ ಮಾಡ್ಕೋಬೇಕಂದ್ರೆ ಈ ಮೇಲೆ ಹೇಳಿದಂಥ ಎಲ್ಲ ಲೋಪಗಳನ್ನು ಸರಿಪಡಿಸಿಕೊಂಡಲ್ಲಿ ಈ ಗೊಬ್ಬರ ಸಿಗಕ್ಕೆ ಸಾಧ್ಯ ಇಲ್ಲಿವರೆಗೆ ಇದನ್ನು ನಾವು ಹೆಂಗೆ ತಯಾರು ಮಾಡಬೇಕು ಅನ್ನೋದನ್ನು ಹೆಂಗ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ ಇನ್ನು ಇದನ್ನು ಹೆಂಗ ಬಳಕೆ ಮಾಡ್ಬೇಕು ಅನ್ನೋದನ್ನು ನೋಡೋಣ ನಾವು ಸಾಧಾರಣವಾಗಿ ನಾವು ನೋಡ್ತಾ ಇದ್ದಂಗೆ ಈ ನಮ್ಮಲ್ಲಿಯ ಒಂದು ರೈತರು ಏನು ಮಾಡ್ತಾರೆ ಅಂದರೆ ಬಿತ್ತೋದಕ್ಕೆ ಇನ್ನೂ ಎರಡು ತಿಂಗಳು ಇರ್ತದೆ ರೀ ಒಂದು ಗೊಬ್ಬರನ ತೆಗೆದ ಹೊಲಕ್ಕೆ ಒಯ್ದು ಚಕ್ಕಡಿಯಲ್ಲೇ ತೊಗೊಂಡೋಗಿ ಅಥವಾ ಟ್ರ್ಯಾಕ್ಟ್ರಲ್ಲೇ ತೊಗೊಂಡೋಗಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ ಗುಂಪಿ ಹಾಕೋದನ್ನು ನಾವು ಸಹಜವಾಗಿ ನೋಡ್ತೇವ್ರಿ ಆದರೆ ಇದು ಬಹಳ ತಪ್ಪು ಪದ್ಧತಿರಿದೆ ಹಂಗಾರೆ ಸರಿಯಾದ ವಿಧಾನ ಅಂದರೆ ನಾವು ಏನು ಜಮೀನೆಲ್ಲ ತಯಾರು ಮಾಡಿಕೊಂಡು ಇನ್ನು ಬಿತ್ತೋಕೆ ಎಂಟು ದಿನ ಅಷ್ಟು ಅವಧಿ ಇರುವಂಥ ಒಂದು ಸಂದರ್ಭದಲ್ಲಿ ಅದನ್ನು ತಿಪ್ಪಿಂದ ತೆಗೆದು ನೇರವಾಗಿ ಹೊಲಕ್ಕೊಯ್ದು ಅದನ್ನು ಆ ಒಂದು ಜಮೀನಲ್ಲಿ ಆ ಗೊಬ್ಬರ ಹಾಕೋದ್ರಿಂದ ಹಾಳಾಗುವಂಥ ಎಲ್ಲ ಪೋಷಕಾಂಶಗಳು ಬೆಳಗ್ಗೆನೇ ಸಿಕ್ಕು ಆ ಒಂದು ಗೊಬ್ಬರದ ನಿಜವಾದ ಉಪಯೋಗ ಆಗ್ತದೆ ರೀ ಇನ್ನು ಉಳಿದ ರೈತರಿಗೆ ನೀವು ಏನು ಹೇಳಿಕ್ ಇಷ್ಟಪಡ್ತೀರಿ ಈ ನಮ್ಮ ರೈತರಿಗೆ ಏನ್ರಿ ಈಗ ಮನುಷ್ಯ ಸಮಾಧಾನ ಗೊಬ್ಬರ ನಾಲ್ಕು ಟ್ರಾಕ್ಟರ್ ಹೇರಿಸಿದ್ವಿ ಎಂಟು ಟ್ಯಾಕ್ಟರ್ ಹೇರಿಸಿದ್ವಿ ಅನ್ನೋದು ಸಮಾಧಾನ ಅಷ್ಟರಿ ಅದು ನೋಡ್ರಿ ನೀವು ತಿಂಗ್ಳು ಎರಡು ಆದ್ಮೇಲೆ ಒನ್ ಟ್ಯಾಕ್ಟರ್ ರೀ ಅದ್ರಾಗ ತುಂಬ್ರಿ ನೀವು ಅದನ್ನ ಎಲ್ಲ ಹಾಳಾಗ್ ಹೋಗಿರ್ತಾವೆ ಮನುಷ್ಯನ ಸಮಾಧಾನ ಕಷ್ಟ ಗೊಬ್ಬರ ಹಾಕದ್ರಿ ಅದ ಅದಕ್ಕೆ ಆಗ್ಲೇ ಹೇಳ್ದಂಗ ನಾನು ಅದನ್ನ ಎಂಟೇ ದಿವಸ ಮೊದಲೇ ತೆಗದ ನೇರವಾಗಿ ಜಮೀನಿಗೆ ಹಾಕಿ ಆ ಒಂದ ಫಲಿತಾಂಶವನ್ನು ನಾವು ನೇರವಾಗಿ ಸ್ಪಷ್ಟವಾಗಿ ನೋಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಆತ್ಮೀಯ ರೈತರೇ ಈ ಒಂದು ಸಂದರ್ಭದಲ್ಲಿ ನನ್ನ ಸಣ್ಣ ಸಂದೇಶ ಅಂದರೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಉಪಯೋಗ ಮಾಡಿರಿ ಉಪಯೋಗ ಮಾಡಲೇಬೇಡಿ ಈ ಒಂದು ನಮಗೆ ಸಿಗತಕ್ಕಂಥ ಒಂದು ಸಗಣಿ ಗೊಬ್ಬರವನ್ನು ಉಪಯೋಗ ಮಾಡಿರಿ ಅದನ್ನು ಈವರೆಗೆ ಹೇಳಿದಂಥ ಸರಿಯಾದ ಪದ್ಧತಿ ಒಳಗ ಅದನ್ನ ತಯಾರು ಮಾಡ್ಕೊಳ್ರಿ ಹಾಗೂ ಅದನ್ನ ಆಗಲೇ ನಾ ಹೇಳೇನಿ ನಿಮಗೆ ಹೆಂಗ ಆ ಗೊಬ್ಬರ ಹಾಳಾಕತ್ತಿ ಅನ್ನೋದು ದಯವಿಟ್ಟು ನಿಮಗೆ ಎಲ್ಲರಿಗೂ ಕೈ ಮುಗಿದು ಹೇಳ್ತೀನಿ ಆ ಗೊಬ್ಬರ ನಾವು ತಯಾರು ಮಾಡಿದಂತ ಅನ್ನ ಯಾರು ಚಲೋದಿಲ್ಲ ಹಂಗ ಈ ಗೊಬ್ಬರನ ನಾವು ನೇರವಾಗಿ ಹಾಳು ಮಾಡಿದ ಅದನ್ನು ಬೆಳಿಗ್ಗೆ ಸಿಗೋ ಹಂಗ ಉಪಯೋಗ ಮಾಡ್ಕೊಳ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ ಇಷ್ಟೊತ್ತಿನ ತನಕ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ಗೊಬ್ಬರ ತಯಾರಿಕೆ ಮಾಡೋದ್ರ ಬಗ್ಗೆ ರೈತರಿಗೆಲ್ಲ ತಿಳಿಸಿಕೊಟ್ರಿ ನಮ್ಮ ಡಿಜಿಟಲ್ ಗ್ರೀನ್ ಹಾಗೂ ಬೈಪ್ ಸಂಸ್ಥೆಯಿಂದ ಧನ್ಯವಾದ ನಮಸ್ಕಾರ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರ ಅವರು ದಿವಂಗತ ನಮ್ಮ ತಾಯಿಯವರು ಈವರೆಗೆ ಹೇಳಿದಂತಹ ಎಲ್ಲ ಒಂದು ವಿದ್ಯೆಯನ್ನು ನಾನು ಅವರಿಂದ ಪಡೆದುಕೊಂಡಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನೆನೆಸಿ ಅವರಿಗೆ ಸಮರ್ಪಿಸ್ತಾ ಇದ್ದೇನೆ